कम ऑफ करो। ಇದು ಬಂದ್ಬಿಟ್ಟು ಸೆಮಿ ಗ್ರೇವಿ, ಇದು ಸಖತ್ತಾಗಿದೆ. ನನ್ನ ಫೇವ್ರೇಟ್ ಪೀಸ್ ಇದು, ಟವಲ್ಲು ನೋಡ್ತಾ ಇರ್ಬೋದು. ನಾಟಿ ಕೋಳಿ ಫುಲ್ಲು ಸಾಂಬಾರ್ ಥರ ಮಾಡಿದ್ದಾರೆ. ಸೊ ಪೀಸ್ ನೋಡಿ ಹೇಗಿದೆ ಅಂತ, ಹೇಗಿದೆ ಅಂತ ಲೈಕ್ ಒಂಥರ ಕ್ರೀಮಿ ಆಗಿದೆ. ಸೆಮಿ ಗ್ರೇವಿ ಕೂಡ, ಇದು ಕೂಡ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದಾರೆ. ಸರ್, ಇವತ್ತು ನಾವು ಕಾಂಬೋ ತಿನ್ವಿ, ಮಟನ್ ಬಿರಿಯಾನಿ, ಬೋಟಿ ಫ್ರೈ, ತಲೆ ಮಾಂಸ. ಹಾಂ, ಮಟನ್ ಕಾಂಬೋ. ಮಟನ್ ಕಾಂಬೋ ಇವತ್ತು ಆಫರ್ ಇತ್ತು. ಇಲ್ಲಿ ಹೋಟ್ಲಿಗೆ ನಾನು ರೆಗ್ಯುಲರ್ ಆಗಿ ಬರ್ತಲ್ಲ, ರೀಸೆಂಟಾಗಿ ಬಂದೆ. ಬಂದಿಷ್ಟ ನಮಗೆ ತುಂಬ ಇಷ್ಟ ಆಗೋಯ್ತು. ಇಷ್ಟ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಇಷ್ಟ. ಮಟನ್ನಲ್ಲಿ ಬೋಟಿ, ತಲೆ ಮಾಂಸ, ಮಟನ್ನು, ಬಿರಿಯಾನಿ ತಿಂದ್ವಿ ಇವತ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ವೆರೈಟಿ ಇದೆ ಇಲ್ಲ, ಎಲ್ಲ ಒಂದೊಂದೇ ಟೇಸ್ಟ್ ಮಾಡ್ಕೊಂಡು ಬರ್ಬೇಕು ನಾವು, ಬರಬೇಕು. ಅದು ಸರ್, ಇವಾಗ ನಾನು ಫಸ್ಟ್ ಟೈಮ್ ಬಂದಿದ್ದೆ ನನ್ನ ತಮ್ಮನ ಜೊತೆ. ಬಟ್ ಇಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಅವ್ನ ಈ ಥರ ತಲೆ ಮಾಂಸ, ಬೋಟಿ ಗೊಜ್ಜು ಎಲ್ಲ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ನಾವು ಮಟನ್ ತಿನ್ನೋದು ಹೊರಗಡೆ ಬೇರೆ ರೆಸ್ಟೋರೆಂಟ್ಸಲ್ಲಿ ಮಟನ್ ಅಷ್ಟೇನು ಚೆನ್ನಾಗಿ ಮಾಡಲ್ಲ. ಚಿಕನ್ ಏನು ಎಲ್ಲ ಕಡೆ ಸಿಕ್ಬಿಡುತ್ತೆ, ಬಟ್ ಮಟನ್ ಇರೋದಂದ್ರೆ ಚೆನ್ನಾಗಿರೋದಂದ್ರೆ ಇಲ್ಲೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯುಸ್ ಕೆಫೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ, ಇವತ್ತು ನಾವು ಬಂದಿರೋ ಜಾಗ JP ನಗರ. JP ನಗರ 24th ಮೇನ್ ಸೆಕೆಂಡ್ ಸ್ಟೇಜು. JP ನಗರ ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀವಿ. ಹಿಂದೆ ನೋಡ್ತಾ ಇರ್ಬೋದು ಕಾಡೇಗೌಡ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದೀವಿ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಮುಂದೆ LIC ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗು. LIC ಬಿಲ್ಡಿಂಗ್ ಆಪೋಸಿಟೇ ಈ ಒಂದು ಮಿಲ್ಟ್ರಿ ಹೋಟೆಲ್ ಇರೋದು, ಕಾಡೇಗೌಡ ಮಿಲ್ಟ್ರಿ ಹೋಟೆಲ್ ಅಂತ. ಸೊ ಇಲ್ಲಿ ಆಫರ್ಸ್ ನಡೀತಾ ಇದೆ, ಸುಮಾರು ಆಫರ್ಸ್ ನೀವು ನೋಡ್ತಾ ಇರ್ಬೋದು ಹಿಂದೆ. ಸೊ ಈ ಆಫರ್ಸ್ ಎಲ್ಲ ನೀವು ತಗೋಬೋದು ಇಲ್ಲಿ ಬಂದರೆ. ಆಮೇಲೆ ಇದು ಮಿಲ್ಟ್ರಿ ಹೋಟೆಲ್ ಆಗಿರೋದ್ರಿಂದ ನಾಟಿ ಸ್ಟೈಲಲ್ಲಿ ನಿಮಗೆ ಮಟನ್ನು, ಚಿಕನ್ನು, ಪ್ರತಿಯೊಂಥರ ಎಲ್ಲ ಮಿಲ್ಟ್ರಿ ಹೋಟೆಲ್ ಏನು ಸಿಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಒಂದು ಆಹಾರ ಸಿಗೋವಂಥದ್ದು. ಸೊ ಬನ್ನಿ, ಇವಾಗ ಒಳಗೆ ಹೋಗಿ ಓನರ್ ಹತ್ರ ಮಾತಾಡಿಸಿ ಆಫರ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಊಟ ಹೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಆಫರು, ತುಂಬ ಒಂದು ಒಳ್ಳೆ ಆಫರ್ ಬಿಟ್ಟಿದ್ದಾರೆ. ನ್ಯೂ ಇಯರ್ ಆಫರ್ ಅಂತ ಇದು. ಚಿಕನ್ ಕೊಂಬೋ ಇದೆ, ಮಟನ್ ಕೊಂಬೋ ಇದೆ, ಮತ್ತು ಇಲ್ಲಿ ಚಿಲ್ಲಿ ಚಿಕನ್ನು, ಪೆಪ್ಪರ್ ಡ್ರೈ ಎಲ್ಲ ಒಂದು KGಗೆ ಏನು ರೇಟ್ ಅಂತ ಹಾಕಿದ್ದಾರೆ ನೋಡಿ. ಇವ್ರ ನಂಬರ್ ಕೂಡ ಇಲ್ಲೇ ಇದೆ, ನೋಡ್ಬೋದು ಇವ್ರ ನಂಬರ್ ನೀವು. ಪ್ಲೀಸ್ ಗಿವ್ ಎ ಮಿಸ್ ಕಾಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಇದೆ ಅಂತ ಅನ್ಕೋಬೇಡಿ. ಇದು ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಡೈನಿಂಗ್ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಪಾರ್ಸಲ್ಲು ಅದು ಇದು ತೊಗೊಂಡೋಗ್ತಾರೆ. ಸೊ ಫಸ್ಟ್ ಫ್ಲೋರ್ಗೆ ಬಂದರೆ ನೀವು ಕೂತ್ಕೊಂಡು ಊಟ ಮಾಡ್ಬೋದು, ಡೈನಿಂಗ್ ಇದೆ, ಓಕೆನಾ? ಬನ್ನಿ, ನಾವು ಫಸ್ಟ್ ಫ್ಲೋರ್ಗೆ ಹೋಗಿ ಹೇಗಿದೆ ಅಂತ ನೋಡೋಣ. ಕಮಾನ್. ಕಾಡೇಗೌಡ ಮಿಲ್ಟ್ರಿ ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಸರು? ಕೃಷ್ಣ ಅಂತ ಹೇಳ್ಬಿಟ್ಟು. ಕೃಷ್ಣ, ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗಿಂದ ಸ್ಟಾರ್ಟ್ ಆಯ್ತು? ಸರ್ ಒಂದು ವರ್ಷ ಆಯಿತು. ಒಂದು ವರ್ಷ ಆಗಿದೆ ಅಷ್ಟೇ, ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಅಷ್ಟೇ. ಹ್ಞೂ, ಮೊನ್ನೆ ವರ್ಷದ ಆಫರ್ ಬಿಟ್ಟಿದ್ದು, ಅದು ಪಂಪ್ಲೇನ್ ತೋರಿಸ್ತೀನಿ. ಯಾವುದಾದ್ರು ಯಾವುದೇ ತೊಗೊಂಡ್ರು 59 59 ರೂಪಾಯಿ. ಹೌದು. ಆಮೇಲೆ ಇನ್ನೊಂದು ನಾಟಿ ಸ್ಟೈಲಲ್ಲಿ ತೊಗೊಂಡ್ರೆ, ನಾಟಿ ಕೋಳಿ ತೊಗೊಂತಂದ್ರೆ ಎಲ್ಲದೂ 69 ರೂಪಾಯಿ. ಹಾಂ, ಮಟನ್ ಐಟಮ್ ಏನೇ ತೊಗೊಂಡ್ರು 99 ರೂಪಾಯಿ. ಅಂದರೆ ಪಾರ್ಸಲ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಇತ್ತು, ಅದನ್ನು ಆಫರ್ ಬಿಟ್ಟಿದ್ದೆ 3 ದಿನ ಕಂಟಿನ್ಯೂಸ್ ಆಗಿ. ತುಂಬ ಜನ ಕ್ರೌಡ್ ಆಗಿತ್ತು. ನಾಟಿ ಸ್ಟೈಲ್ ಕಾಲು ಸೂಪಿಂದ ಹಿಡಿದು ಮಟನ್ ಐಟಮಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಹಾಂ, ಕಾಲು ಸೂಪಿಂದ ಹಿಡಿದು ತಲೆ ಮಾಂಸದವರೆಗೂ ಸಿಗುತ್ತೆ. ಬ್ರೈನು ಸೂತ ಸಿಗುತ್ತೆ, ತಲೆ ಮಾಂಸ ಬ್ರೈನು ಸಿಗುತ್ತೆ. ಬೋಟಿ, ತಲೆ ಮಾಂಸ, ಕೈಮಾ, ಗುಂಟೂರು ಮಟನ್ ಅಂತೂ ಫೇಮಸ್ಸು. ಗುಂಟೂರು ಮಟನ್ನು, ಗುಂಟೂರು ಚಿಕನ್ನು. ನೀವೇ ತಿಂದಿದ್ರಲ್ಲ ಗುಂಟೂರು ಚಿಕನ್ನು, ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಖಾರ ಇರುತ್ತೆ, ಬಟ್ ಟೇಸ್ಟ್ ಸುತ ಹಂಗೆ ಇರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಹಾಕ್ತೀವಿ. ಹಾಂ, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸಾಂಬಾರ್ಗಳಲ್ಲಿ ನಾಟಿ ಸ್ಟೈಲಲ್ಲಿ ಕುರ್ಮಗಳು ಚೆನ್ನಾಗಿರುತ್ತೆ. ಚಪಾತಿ ಪರೋಟ ಬೇಕು ಅಂದರೆ ಚಿಕನ್ ಮಸಾಲಗಳು ಚೆನ್ನಾಗಿರುತ್ತೆ. ಪೌಡ್ರುಗಳೆಲ್ಲ ನಾವೇ ಮಾಡೋದು, ಬಿರಿಯಾನಿ ಪೌಡ್ರ್ ಆಗಲಿ, ಧನಿಯಾ ಪೌಡ್ರೇ ಆಗಲಿ, ಸಾಂಬಾರ್ ಪೌಡ್ರೇ ಆಗಲಿ, ಎಲ್ಲದೂ ನಾವೇ ಮಾಡೋದು. ಇನ್ನೊಂದು ಏನಪ್ಪ ಅಂದರೆ ನಮ್ಮಲ್ಲಿ ಎದೆ ಉರಿ ಬರೋಲ್ಲ. ಈ ಖಾರ ಐಟಮ್ ಥರ ಆಗಿ ಗ್ಯಾಸ್ಟ್ರಿಕ್ ಥರ ಆ ಥರ ಎಲ್ಲ ಇದಾಗಲ್ಲ. ತಿಂದರೆ ಮನೇಲಿ ಊಟ ಮಾಡಿರೋ ಥರನೇ ಅನಿಸ್ಬೇಕು. ಅನ್ಸೋದಿನೂ ಅನಿಸುತ್ತೆ. ರಾಗಿ ಬಾಲ್ ಎಲ್ಲ ಇರುತ್ತೆ, ಮುದ್ದೆ ಎಲ್ಲ ಇರುತ್ತೆ. ನಮ್ಮ ತಂದೆ ಹೆಸರು ನಾವು ಇಟ್ಕೊಂಡಿದ್ದೀವಿ. ಬೇರೆಯವ್ರಾದ್ರೂ ಕಾಪಿ ಮಾಡ್ತಾರೆ, ನಮ್ಮ ತಂದೆ ಹೆಸರು ಕಾಪಿ ಮಾಡಲ್ಲ. ಸರ್,
ಟೈಮಿಂಗ್ಸ್ ಸರ್? ಟೈಮಿಂಗ್ಸು ಬಾಂಧವರ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ರೆಡಿ ಇರುತ್ತೆ. ಕಾಸುಪ್ಪು, ಇಡ್ಲಿ, ದೋಸೆ, ಬಿರಿಯಾನಿ ಎಲ್ಲ 8-7 ರೆಡಿ ಆಗೋಗುತ್ತೆ. ಎಲ್ಲ ಐಟಮು 7 ರೆಡಿ ಆಗುತ್ತೆ ಬಾಂಧವರ. ಬೇರೆ ದಿನ ಬಂದ್ಬಿಟ್ಟು 11 ಗಂಟೆಯಿಂದ ನೈಟು 11 ಗಂಟೆ ಇಟ್ಟಿರುತ್ತೆ. ಮಧ್ಯಾಹ್ನ ಮತ್ತೆ 2 ಅವರ್ ರೆಸ್ಟ್ ಇರುತ್ತೆ, 5-7 ಗಂಟೆಯಿಂದ ರೆಸ್ಟ್ ಇರುತ್ತೆ. ಕಾಸು ಡೈಲಿ ಸಿಗುತ್ತೆ, ಡೈಲಿ ಸಿಗುತ್ತೆ. ಅದು ಇಡ್ಲಿ ದೋಸೆ ಎಲ್ಲ ಬಾಂಧವರ ಮಾತ್ರ ಸಿಗುತ್ತೆ. ರಜಾ ದಿನಗಳು ಸೋಮವಾರ ಒಂದಿನ ರಜಾ ಸರ್, ಸೋಮವಾರ ಒಂದಿನ ರಜಾ ಸರ್. ತಿಂಗಳಾಗ ಒಂದೊಂದ್ಸತಿ ಆಫರ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ. ಮೊನ್ನೆ ಆದ್ಮೇಲೆ 1 ವರ್ಷ ಆಗಿತ್ತಲ್ಲ, ಅದು ಆಫರ್ ಬಿಟ್ಟಮೇಲೆ ತಿಂಗಳಿಗೆ ಒಂದು ಆಫರ್ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ನನ್ನ ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಆ ನಂಬರ್ ಹಾಕ್ಲಿ. ಆ ನಂಬರಿಂದ ಒಂದು ಮಿಸ್ ಕಾಲ್ ಬರ್ತದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಯಾವ ದಿನ ಏನು ಆಫರ್ ಬೀರುತ್ತೆ ಅಂತ. ಮೆಸೇಜ್ ಹೋಗುತ್ತೆ ಅವ್ರಿಗೆ, ಆಫರ್ದು ಮೆಸೇಜ್ ಹೋಗುತ್ತೆ. ಸೊ ಎಸ್ ಗೈಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ಒಂದು ಕಡೆಯಿಂದ ನೋಡೋಣ, ಬನ್ನಿ. ಮೊದಲು ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ, ಜೊನೆಲ್ ಕೊಟ್ಟಿದ್ದಾರೆ. ಇದು ಬಂದು ಗುಂಟೂರು ಚಿಕನ್ನು, ಸಖತ್ ರೆಡ್ಡಾಗಿ ಖಾರ ಖಾರವಾಗಿ ನೋಡೋಕ್ಕೆ ಕಾಣ್ತಾ ಇದೆ. ಸೊ ಇಲ್ಲಿ ನೋಡೋದಾದರೆ ನಾಟಿ ಕೋಳಿ ಸಾರು ಸಖತ್ತಾಗಿದೆ. ಸೊ ಇಲ್ಲಿ ಬೋಟಿ ಗೊಜ್ಜು ತರಿಸಿದ್ದೀವಿ ನಾವು, ಸೆಮಿ ಗ್ರೇವಿ. ಆಮೇಲೆ ಇಲ್ಲಿ ನೋಡೋದಾದರೆ ಮಟನ್ ಸೂಪ್, ಬರೀ ಸೂಪ್ ತರಿಸಿದ್ದೀವಿ, ಕಾಲು ಖಾಲಿಯಾಗಿ ಹೋಗ್ಬಿಟೈತೆ, ಬರೀ ಸೂಪ್ ಸಿಕ್ಕಿದೆ. ಸೊ ವೀಕ್ಷಕರೇ ಬನ್ನಿ, ಒಂದೊಂದಾಗಿ ಹೇಗಿದೆ ಅಂತ ತಿಂದು ನೋಡುವ. ಸೂಪ್ ತೊಗೊಂಡಿದ್ದೀನಿ, ಹೊಟ್ಟೆಲೆಲ್ಲ ಒಂದು ಸ್ವಲ್ಪ ಇದು ಗ್ಯಾಪ್ ಮಾಡಿಕೊಡ್ಲಿ ಅಂತ. ಕುಡಿದ ತಕ್ಷಣವೇ ಏನೋ ಒಂಥರ ಸಂತೋಷ, ಗಂಟ್ಲಲ್ಲಿ ಹಂಗೆ ಇಳಿಯೋದು, ತೃಪ್ತಿ ಆಯಿತು ಖಾರ ಖಾರವಾಗಿ. ಸೂಪ್ ಒಂಥರ ಮೇಲ್ಗಡೆ ಆ ಜಿಡ್ಡಿನ ಅಂಶ ಇದೆಯಲ್ಲ, ಅದರ ಅರೋಮಾನೇ ಸಖತ್ತಾಗಿ ಕಾಣ್ತಾ ಇದೆ. ಸೂಪ್ ಸೂಪರ್ ಆಗಿದೆ, ಸೂಪು ಸೂಪರು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ನೋಡೋಣ. ಬೋಟಿ ಹೇಗಿದೆ ನೋಡಿ, ಇದು ಬಂದ್ಬಿಟ್ಟು ಸೆಮಿ ಗ್ರೇವಿ, ಇದು ಸಖತ್ತಾಗಿದೆ. ನನ್ನ ಫೇವ್ರೆಟ್ ಪೀಸ್ ಇದು, ಟವಲ್ಲು ಸಖತ್ತಾಗಿದೆ. ಈರುಳ್ಳಿ ಎಲ್ಲ ಜಾಸ್ತಿ ಮೇಲೆ ಕಾಣ್ತಾ ಇದೆ. ಚಿಯರ್ಸ್. ಸೊ ಬೋಟಿ ಅಗಿತಾ ಇದ್ದಂಗೆ ನಿಮಗೆ ಲೈಟಾಗಿ ಆ ಈರುಳ್ಳಿದು ಒಂದು ಫ್ಲೇವರ್ ಇದೆಯಲ್ಲ, ಅದು ಟೇಸ್ಟಿಗೆ ಸಿಗುತ್ತೆ. ತುಂಬ ಸಾಫ್ಟಾಗಿದೆ, ಜಾಸ್ತಿ ಅಗೆಯೋದೇ ಬೇಡ, ಥರ ಬೆಣ್ಣೆ ಥರ ಕರಗುತ್ತೆ ಅಂತ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ, ಕ್ಲೀನ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಬೋಟಿಲಿ ಅಗಿತಾ ಇದ್ದಂಗೆ ಅರೋಮ, ಒಂದು ಈರುಳ್ಳಿದು ಆ ಕರ್ಬೇವಿನ ಸೊಪ್ಪು ಅದೆಲ್ಲ ಅರೋಮ ಫೀಲಾಗಿ ಖಾರ ಖಾರವಾಗಿ ಸೂಪರ್ ಆಗಿದೆ. ಬೋಟಿ ಒಂಥರ ಅಗಿತಾ ಇದ್ದಂಗೆ ಜ್ಯೂಸಿಯಾಗಿರುತ್ತೆ. ಸೈಡ್ ಡಿಶ್ಗೆ ಒಳ್ಳೆ ಡಿಶ್ ಇದು, ಯಾವುದಕ್ಕೆ ಅಂತ ಕೇಳಿಬಿಡಿ, ಪೆಪ್ಸಿಗೆ. ಓಕೆನಾ, ಬನ್ನಿ ಇವಾಗ ನೆಕ್ಸ್ಟು. ನಾಟಿ ಕೋಳಿ ನೋಡ್ತಾ ಇರ್ಬೋದು, ನಾಟಿ ಕೋಳಿ ಫುಲ್ಲು ಸಾಂಬಾರು ಥರ ಮಾಡಿದ್ದಾರೆ. ಸೊ ಪೀಸ್ ನೋಡಿ ಹೇಗಿದೆ ಅಂತ, ಬಟ್ ಚೆನ್ನಾಗಿ ಬೇಯಿಸಿದ್ದಾರೆ. ಹೇಗಿದೆ ಅಂತ ತಿಂದು ನೋಡೋಣ. ಸ್ವಲ್ಪ ಸಾರಲ್ಲಿ ಹಿಂಗೆ ಅದ್ಕೊಂಬಿಟ್ಟು ನಾಟಿ ಕೋಳಿ ನಿಮಗೋಸ್ಕರ. ಚಿಯರ್ಸ್. ಗುಡ್. ನಾಟಿ ಕೋಳಿ ಒಂಥರ ಅಥೆಂಟಿಕ್, ಮನೆಯಲ್ಲೆಲ್ಲ ಮಾಡಿದಾಗ ಹೇಗಿರುತ್ತೆ ಹಾಗೇ ಇದೆ, ಒಂಥರ ಮನೆಯಲ್ಲಿ ತಿಂದಂಗೆ ಒಂದು ಫೀಲ್ ಸಿಗ್ತಾ ಇದೆ. ಅಗಿಬೇಕಾದ್ರೆ ಪ್ರತಿ ಬೈಟ್ಗೂ ಆ ಜ್ಯೂಸು ರಿಲೀಸ್ ಆಗ್ತಾ ಹೋಗುತ್ತೆ ಬಾಯಲ್ಲಿ. ಒಳ್ಳೆ ಚಿಕನ್ ಮಾತ್ರ, ಒಳ್ಳೆ ಮೀಟ್ ಕ್ವಾಲಿಟಿ ಇದೆ. ಸೊ ಓವರಾಲ್ ನಾಟಿ ಕೋಳಿನೂ ಅಷ್ಟೇ, ತುಂಬ ಸಕ್ಕದಾಗಿತ್ತು, ಅಥೆಂಟಿಕ್ ಆಗಿ. ಬನ್ನಿ ಇವಾಗ ನೆಕ್ಸ್ಟು, ಗುಂಟೂರು ಚಿಕನ್ ಹೇಗಿದೆ ಅಂತ ನೋಡುವ. ಗುಂಟೂರು ಚಿಕನ್ನು ಅಷ್ಟೇ, ನೀವು ನೋಡ್ಬೋದು ಹೇಗಿದೆ ಅಂತ. ಲೈಕ್ ಒಂಥರ ಕ್ರೀಮಿಯಾಗಿದೆ, ಸೆಮಿ ಗ್ರೇವಿ ಕೂಡ. ಇದು ಕೂಡ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದಾರೆ, ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದಾರೆ, ಮೀಟು, ಓಹ್ ಬೆಳ್ಳುಳ್ಳಿ ಹಾಕಿದ್ದಾರೆ, ನನ್ನ ಫೇವ್ರೇಟ್ ಬೆಳ್ಳುಳ್ಳಿ. ಮೊದಲು ತಿನ್ಕೊಂಬಿಡ್ತೀನಿ. ಗುಂಟೂರು ಚಿಕನ್ ಹೀಗಿರುತ್ತೆ. ಕಮಾನ್ ವೀಕ್ಷಕರೇ, ತಡ ಮಾಡೋದು ಬೇಡ. ಗುಂಟೂರು ಚಿಕನ್ ತಿಂತಾಯಿದ್ರೆ ಗುಂಟೂರಿಗೆ ಹೋಗಿ ಬಂದಂಗೆ ಆಯ್ತು ಇವಾಗ ನನಗೆ, ಒಂದು ಗುಂಟೂರಿಗೆ ಹೋಗಿ ವಾಪಸ್ ಬಂದಂಗೆ ಆಯಿತು. ಅಂದರೆ ಆ ಖಾರದ ಖಾರ ಸಖತ್ತಾಗಿದೆ ಮಾತ್ರ, ಒಳ್ಳೆ ಖಾರದ ಎಫೆಕ್ಟು. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಹಾಕಿದ್ದಾರೆ ಗುಂಟೂರು ಮೆಣಸಿನ್ಕಾಯಿ ಜೊತೇಲಿ. ಆ ಟೇಸ್ಟಿ ಆದಂಥ ಒಂದು ಮಸಾಲ, ಜ್ಯೂಸಿ ಆದಂಥ ಚಿಕನ್ನು ಅಗೀತಾ ಇದ್ದರೆ ಆಹಾ, ಅದ್ಭುತವಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಗುಂಟೂರು ಚಿಕನ್ ನಾನು ಮಸ್ಟ್ರೈ ಅಂತ ಹೇಳ್ತೀನಿ. ಇದು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದಾರೆ, ಮತ್ತು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ದಾರೆ, ಫುಲ್ಲಿ ಫ್ಲೇವರ್ಫುಲ್ಲಾಗಿರುತ್ತೆ ಗುರು ಗುಂಟೂರು ಚಿಕನ್. ಗುಡ್. ಮನೇಲಿ ಮಾಡ್ದಂಗೆ ಇತ್ತು ಇದು ಕೂಡ.
ಸೊ ಫೈನಲಿ ಮಟನ್ ಬಿರಿಯಾನಿ ಕಾಯ್ತಾ ಇದೆ, ಬನ್ನಿ ಹೇಗಿದೆ ನೋಡೋಣ. ಸೊ ಫೈನಲಿ ಬಿರಿಯಾನಿ ಜೊನ್ನೆಲ್ ಕೊಟ್ಟಿದ್ದಾರೆ, ಏಲಕ್ಕಿಯ ಗಮ ಬರ್ತಾ ಇದೆ ನನಗೆ, ಮಟನ್ ಪೀಸ್ ಕೂಡ ಕೊಟ್ಟಿದ್ದಾರೆ, ನಾವು ತರಿಸಿರೋದು ಮಟನ್ ಬಿರಿಯಾನಿ. ಓ ಕೊಬ್ಬಿನಂಶ ಎಲ್ಲ ಇದೆ ಗುರು ಇಲ್ಲಿ, ಎಲ್ಲಿ ಚರ್ಬಿ, ಚರ್ಬಿ ಪೀಸು, ಹಾಂ ಸಿಕ್ತು ಚರ್ಬಿ ಪೀಸು. ಫಸ್ಟು ಪೀಸ್ ನೋಡಿ ಸಖತ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಪೀಸು ಕ್ವಾಲಿಟಿ, ಚರ್ಬಿ ಪೀಸ್ ಸಿಕ್ಕಿರುವಂಥದ್ದು ಸಖತ್ತಾಗಿದೆ ಗುರು ಪೀಸು. ಫಸ್ಟು ಪೀಸೇ ತಿಂದ್ಬಿಡೋಣ ಹೇಗಿದೆ ಅಂತ. ಚಿಯರ್ಸ್. ಅಗಿತಾ ಇದ್ದಂಗೆ ಪೀಸು, ಜಾಸ್ತಿ ಫೋರ್ಸ್ ಮಾಡಿ ಅಗೆಯುವಂಥ ಪ್ರಯತ್ನ ಪಡೋದು ಬೇಡ, ಈಸಿಯಾಗಿ ಅಗಿಬೋದು, ಈಸಿಯಾಗಿ ಒಳಗೋಗುತ್ತೆ ಪೀಸ್, ಕ್ವಾಲಿಟಿ ಸಖತ್ತಾಗಿದೆ. ಸೊ ಬಿರಿಯಾನಿ ನೋಡೋಣ ಹೇಗಿದೆ ಅಂತ. ಫುಲ್ಲು ಚರ್ಬಿ ನೋಡಿ, ಆಹಾ ಈ ಚರ್ಬಿನೇ ನನಗೆ ತುಂಬ ಇಷ್ಟ. ತಿನ್ನೋಣ ತಿನ್ನೋಣ. ಚೇರ್ಸ್. ಬಿರಿಯಾನಿಯಲ್ಲಿ ಲೈಟಾಗಿ ಟೊಮ್ಯಾಟೊ ಫ್ಲೇವರ್ ಬರ್ತಾ ಇದೆ, ಮತ್ತು ಆ ಪುದೀನ ಅದ್ರ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಆ ಚಕ್ಕೆ ಲವಂಗ ಮತ್ತು ಏಲಕ್ಕಿಯ ಗಮ ಕೂಡ ಜಾಸ್ತಿ ಇದೆ. ಸೊ ಮೇಲ್ಗಡೆ ಇವ್ರು ಹಾಕುವಂಥ ತುಪ್ಪ ಮತ್ತು ಈ ಮೀಟಲ್ಲಿ ರಿಲೀಸ್ ಆಗುವಂಥ ಒಂದು ಜಿಡ್ಡಿನ ಅಂಶ ಎಲ್ಲ ಸೇರಿ ಬಿರಿಯಾನಿಲಿ ಮಿಕ್ಸ್ ಆಗೋಗಿರುತ್ತೆ. ಅಗಿಬೇಕಾದ್ರೆ ಸಖತ್ ಜ್ಯೂಸಿಯಾಗಿರುತ್ತೆ ಬಿರಿಯಾನಿ, ನಾಟಿ ಸ್ಟೈಲು, ಮನೆಯಲ್ಲೇ ಮಾಡಿದಂಗೂ ಕೂಡ ಇದೆ ಇದು. ಇದನ್ನು ಗುಂಟೂರು ಚಿಕನಲ್ಲಿ ಒಂದು ಸಲ ಟ್ರೈ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ, ಗುಂಟೂರು ಚಿಕನ್ ಒಂದು ಸಲ ಟ್ರೈ ಮಾಡ್ತೀನಿ. ಗುಂಟೂರು ಚಿಕನಲ್ಲಿ ಸಾಕು, ಇದೊಂದು ಚರ್ಬಿ ಇದೆಯಲ್ಲ, ಇದನ್ನ ಹಿಂಗೆ ಕಲಿಸ್ಕೊಂಡು ಬೆಳ್ಳುಳ್ಳಿನೂ ಕಲಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ನೋಡಿ ವೀಕ್ಷಕರೇ, ಹೀಗೆ ತಿನ್ನಬೇಕು. ಒಂಥರ ಹುಳಿ ಹುಳಿ ಆಗಿದೆ, ಗುಂಟೂರು ಚಿಕನಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಗುಂಟೂರು ಚಿಕನು ಮಟನ್ ಬಿರಿಯಾನಿಲಿ ಅದರದೇ ಆದಂಥ ಒಂದು ಸುವಾಸನೆ ಭರಿತ ಒಂದು ಆ ಕೊಬ್ಬಿನಂಶ ಎಲ್ಲ ಸೇರಿ ಅದರಲ್ಲಿ ಈ ಥರ ಗ್ರೇವಿ ಮಿಕ್ಸ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನನಗಂತೂ ಇಲ್ಲಿ ಬಂದು ಮನೆಯಲ್ಲೇ ಊಟ ಮಾಡಿದಂಥ ಒಂದು ಸಂತೋಷ ಸಿಕ್ಕಿದೆ ವೀಕ್ಷಕರೇ. ಸೊ ನಾನಿವತ್ತು ಟ್ರೈ ಮಾಡಿದ್ದು ಗುಂಟೂರು ಚಿಕನ್ನು, ಬಿರಿಯಾನಿ, ಆಮೇಲೆ ಬೋಟಿ, ನಾಟಿ ಕೋಳಿ, ಎಸ್ಪೆಷಲಿ ನಾಟಿ ಕೋಳಿ, ಪ್ರತಿಯೊಂದು ಅಷ್ಟೇ ಒಂಥರ ಹೋಮ್ಲಿ ಫೀಲ್ ಸಿಕ್ತು ನನಗೆ, ಮನೆಯಲ್ಲೇ ತಿಂದಂಥ ಫೀಲು ಎಲ್ಲ ಸಕ್ಕ ಸೆಟಲ್ಡ್ ಆಗಿದೆ. ಫ್ಲೇವರು ಖಾರ ಬರೋದು ನಿಮಗೆ ಗುಂಟೂರು ಚಿಕನಲ್ಲಿ ಮಾತ್ರನೇ, ಬೇರೆ ಎಲ್ಲ ನಿಮಗೆ ಅಷ್ಟೊಂದು ಖಾರ ಭರಿತವಾಗಿರಲ್ಲ. ಎಸ್ಪೆಷಲಿ ಬೋಟಿ ಒಂಥರ ಡಿಫ್ರೆಂಟ್ ಆಗಿತ್ತು. ಬಂದರೆ ಇಲ್ಲಿ ಮಸ್ಟ್ ಟ್ರೈ ಗುಂಟೂರು ಚಿಕನ್ನು, ಮಟನ್ ಬಿರಿಯಾನಿ, ಬೋಟಿ. ಸೊ ಇದು ನನ್ನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇವನ್ ನಾಟಿ ಕೋಳಿ ಕೂಡ ಅಷ್ಟೇ, ಅದನ್ನು ಮರ್ತೋಗಿತ್ತು ನಮಗೆ, ಎಲ್ಲ ಸಖತ್ತಾಗಿತ್ತು. ಇಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ, ನಾವು ತರಿಸ್ಕೊಂಡಿರೋದು ಒಂಥರ ಸ್ಪೆಷಲ್ ಐಟಮ್ ಥರ ಇರಲಿ ಅಂದ್ಬಿಟ್ಟು ಇವರ ಒಂದು ಫಾಸ್ಟ್ ಮೂವಿಂಗ್ ತರಿಸ್ಕೊಂಡಿದ್ದೀವಿ. ತಿಂದು ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಜನ ಕೂಡ ಜಾಸ್ತಿ ಇದ್ದಾರೆ. ನೀವು ಕೂಡ ಜೆ ಪಿ ನಗರ್ ಸುತ್ತಮುತ್ತ ಇದ್ದರೆ ಒಂದ್ಸಲ ಬಂದು ಕಾಡೇಗೌಡ ಮಿಲ್ಟ್ರಿ ಹೋಟೆಲ್ಗೆ ಬಂದು ಒಂದ್ಸಲ ಟ್ರೈ ಮಾಡಿ, ಫುಲ್ಲಿ ಸ್ಯಾಟಿಸ್ಫ್ಯಾಕ್ಟೆಡ್ ಆಗುತ್ತೆ ನಿಮಗೆ. ಸೊ ಇದಿರೋದು ಜೆ ಪಿ ನಗರ್ ಸೆಕೆಂಡ್ ಸ್ಟೇಜಲ್ಲಿ 24th Main ಅಲ್ಲಿದೆ, ಎಲ್ ಐ ಸಿ ಬಿಲ್ಡಿಂಗ್ ಆಪೋಸಿಟೇ ಇದೆ. ಸೊ ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿತ್ ಗೂಗಲ್ ಲೊಕೇಶನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಕೊಂಡ್ರೆ ಸೀದಾ ಅಲ್ಲಿಗೆ ಬಂದ್ಬಿಡ್ಬೋದು. ಸೊ ವೀಕ್ಷಕರ, ಇದರೊಂದಿಗೆ ಈ ಒಂದು ಎಪಿಸೋಡ್ನ, ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ. ಹೇಗನ್ನಿಸ್ತು ವೀಕ್ಷಕರೇ ಈ ಒಂದು ಪ್ರಯತ್ನ, ಇಷ್ಟ ಆಯಿತಾ? ನನ್ನ ಈ ಪ್ರಯತ್ನ ಇಷ್ಟ ಆದರೆ ಒಂದು ಥಮ್ಸಪ್ ಇರಲಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಲಿ, ಶೇರ್ ಮಾಡಿ ಬಂದು ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯಸ್ ಕ್ಯಾಫೆ. ಥ್ಯಾಂಕ್ ಯು ಸೋ ಮಚ್, ಬಾಯ್.